ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು. ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಇನ್ನೊಂದು ಸಲ ನಾಲ್ಕು ಚೈನ್ನ ತಗೋಬೇಕು. ನೋಡಿ, ಈ ರೀತಿ ನಾಲ್ಕು ಚೈನ್ನ ತಗೊಂಡು ಅದನ್ನು ಕೂಡ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನಾಲ್ಕು ಇಲ್ಲ ಅಂದರೆ ಮೂರು ಚೈನ್ಗಳಾದರೂ ನಡೆಯುತ್ತೆ. ಇಲ್ಲಿ ನಾವು ಆರು ಚೈನ್ಗಳನ್ನು ತಗೋಬೇಕು. ಈ ರೀತಿ ಆರು ಚೈನ್ನ ತಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಆರು ಚೈನ್ನ ಸ್ವಲ್ಪ ಲೂಸಾಗಿ ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಮೂರು ಇಲ್ಲ ಅಂದರೆ ನಾಲ್ಕು ಚೈನ್ಗಳನ್ನು ತಗೋಬೇಕು. ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು. ಈ ರೀತಿ ನಾಲ್ಕು ಚೈನ್ನ ತಗೊಂಡು ಇದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈಗ ನಾವು ಮೂರು ಇಲ್ಲಾಂದರೆ ನಾಲ್ಕು ಚೈನ್ಗಳನ್ನು ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ತಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಆರು ಚೈನ್ಗಳನ್ನು ತಗೋಬೇಕು. ಈ ರೀತಿ ಆರು ಚೈನ್ನ ತಗೊಂಡು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಈ ಥರ ಆರು ಚೈನ್ ಲೂಸಾಗಿ ಬರಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲ ನಾಲ್ಕು ನಾಲ್ಕು ಚೈನು, ಆರು ಚೈನ್ಗಳಾದಮೇಲೆ ಮೂರು ಸಲ ತಗೋಬೇಕು ನಾಲ್ಕು ಚೈನ್ನ. ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ನಾವಿವಾಗ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ನಾಲ್ಕು ಚೈನ್ಗಳನ್ನು ತಗೋಬೇಕು. ಈ ನಾಲ್ಕು ಚೈನ್ನ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ವ, ನಾಲ್ಕು ಚೈನು ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ನಾವು ನಾಲ್ಕು ಚೈನ್ ತಗೊಂಡಿರ್ತೀವಿ, ನೆಕ್ಸ್ಟು ಅದರೊಳಗಡೆ ಹೋಗ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಸಿಕ್ಸ್ ಚೈನ್ ಗ್ಯಾಪಿಗೆ ಹೋಗಿ ನಾವು ಟ್ರಿಪಲ್ ಕ್ರೋಷನ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು. ಈ ರೀತಿ ಎರಡು ಸಲ ತ್ರಿಬಲ್ ಕೋಶ ತಗೊಂಡಾದ್ಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು. ಈ ನಾಲ್ಕು ಚೈನ್ನ ಎರಡೂ ತ್ರಿಬಲ್ ಕ್ರೋಶ ಸೇರಿಸ್ಬಿಟ್ಟು, ನೋಡಿ ಇಲ್ಲೇನು ಎರಡು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ, ಎರಡೂ ತ್ರಿಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೊಳ್ಳೋದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ಎರಡರಲ್ಲಿ ಒಂದು. ಅದಾದಮೇಲೆ ಮತ್ತೆ ಈ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಇನ್ನೊಂದು ತ್ರಿಬಲ್ ಕ್ರೋಶನ ತಗೋಬೇಕು. ಈ ಥರ ಎರಡು ತ್ರಿಬಲ್ ಕ್ರೋಶಗಳಾದಮೇಲೆ ನಾಲ್ಕು ಚೈನ್ಗಳನ್ನು ತಗೊಂಡು ಎರಡೂ ತ್ರಿಬಲ್ ಕ್ರೋಶನ ಸೇರಿಸ್ಬಿಟ್ಟು ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಎರಡು ತ್ರಿಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ನಾಲ್ಕು ಚೈನ್ಗಳನ್ನು ತಗೊಂಡು ಎರಡೂ ತ್ರಿಬಲ್ ಕ್ರೋಶನ ಸೇರಿಸ್ಬಿಟ್ಟು ನಾವು ನಾಲ್ಕು ಚೈನ್ ತಗೊಂಡಾದ್ಮೇಲೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಎರಡೂ ತ್ರಿಬಲ್ ಕ್ರೋಶನ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಫುಲ್ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಟೋಟಲಾಗಿ ಐದು ಸಲ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಎರಡೆರಡು ತ್ರಿಬಲ್ ಕ್ರೋಶಕ್ಕೆ. ಅಂದರೆ ಟೋಟಲಾಗಿ ಒಂದು ಹತ್ತು ತ್ರಿಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗತ್ತೆ. ಹತ್ತು ಇಲ್ಲಾಂದರೆ ಹನ್ನೆರಡು ಕೂಡ ತಗೋಬೋದು, ಆದರೆ ಎರಡು ತ್ರಿಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ನಾವು ನಾಲ್ಕು ಚೈನ್ನ ತಗೊಂಡು ಲಾಕ್ ಮಾಡ್ಕೊಳ್ಳೋದು. ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಲಾಸ್ಟಲ್ಲಿ ಲಾಕ್ ಮಾಡಿದ್ದು ಆರ್ಚು, ಮತ್ತು ನಾಲ್ಕು ಚೈನ್ ಲಾಕ್ ಮಾಡಿರ್ತೀವಲ್ವ, ಆ ಲಾಕ್ ಮಾಡಿ ನಾಲ್ಕು ಚೈನ್ನ ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಲಾಕ್ ಮಾಡಿ ನೆಕ್ಸ್ಟು ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶನ ತಗೊಂಡು ಈ ಥರ ಆರ್ಚ್ನ ಮಾಡ್ಕೋಬೇಕು. ಇದೇ ಥರ ಫುಲ್ ಆರ್ಚ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಈ ಥರ ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿದ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಕರೆಕ್ಟಾಗಿ ಅದೇ ಥರ ಮಾಡ್ತಾ ಹೋಗ್ಬೋದು. ಆದರೆ ಬೇಸ್ ಲೈನ್ನ ಕರೆಕ್ಟಾಗಿ ಹಾಕ್ಕೋಬೇಕು. ಲಾಸ್ಟಲ್ಲಿ ನಾಲ್ಕು ಚೈನ್ನ ತಗೊಂಡು ಎಂಡಿಂಗಲ್ಲಿ ಲಾಕ್ ಮಾಡಿರ್ತೀವಲ್ವ, ಅದೇ ಗ್ಯಾಪಿಗೆ ಲಾಕ್ ಮಾಡಿ ಲಾಸ್ಟಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ಗಳನ್ನು ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಬರುತ್ತೆ ಡಿಸೈನು. ನಿಮಗೆ ಸಿಂಪಲ್ಲಾಗಿ ಬೇಗ ಒಂದು ಡಿಸೈನ್ ಹಾಕಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಈ ರೀತಿ ನಾಲ್ಕು ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ, ಅಂದರೆ ಆರ್ಚ್ ಎಷ್ಟುದ್ದ ಇದೆ ಅಷ್ಟುದ್ದ ಸಾಕಾಗುತ್ತೆ ಕುಚ್ಚು ಕೂಡ. ಕಟ್ ಮಾಡಿ ಮತ್ತು ಜರಿ ಥ್ರೆಡ್ನ ಈ ಥರ ಇಟ್ಕೊಂಡು 4-5 ಸಲ ಟೈಟಾಗಿ ಸುತ್ತಿ, ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ, ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಜರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಸುಲಭ. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ಥರ ಕಾಣಿಸುತ್ತೆ. ನಾನಿಲ್ಲಿ ವಿಥೌಟ್ ಬೀಡ್ಸ್ ಅಂತ ಈ ಡಿಸೈನ್ನ ಮಾಡಿದ್ದೀನಿ. ತುಂಬ ಜನರಿಗೆ ಬೀಡ್ಸ್ ಇಷ್ಟ ಆಗಲ್ಲ, ಸಿಂಪಲ್ಲಾಗಿ ಒಂದು ಡಿಸೈನ್ ಬೇಕಾಗಿರುತ್ತೆ, ಆವಾಗ ನೀವು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಬೀಡ್ಸ್ ಬೇಕು ಅಂದರೆ ಆರ್ಚ್ ಸೆಂಟ್ರಲ್ಲಿ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್ ಈ ಡಿಸೈನಿಗೆ 350 ಇಂದ 400 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು, ಬೇಗ ಹಾಕಿ ಮುಗಿಸ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.